ಆಧುನಿಕ ಸೌಕರ್ಯಗಳು ಮತ್ತು ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿರ್ಮಿಸಲಾದ ನೂತನ ಸಂಸತ್ ಭವನದ ಉದ್ಘಾಟನೆಗೆ ಸಿದ್ಧವಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಅಂದ್ರೆ ಭಾನುವಾರ ನೂತನ ಸಂಸತ್ ಕಟ್ಟಡವನ್ನು ಉದ್ಘಾಟಿಸಲಿದ್ದಾರೆ ಕಟ್ಟಡ ನೂರೈವತ್ತು ವರ್ಷಗಳಿಗಿಂತ ಹೆಚ್ಚು ಜೀವಿತಾವಧಿಯನ್ನು ಹೊಂದಿದೆ ಮತ್ತು ಭೂಕಂಪವನ್ನು ತಡೆದುಕೊಳ್ಳುವಂತೆ ವಿನ್ಯಾಸಗೊಳಿಸಲಾಗಿದೆ ಸಂಸತ್ತು ಭಾರತದ ವಿವಿಧ ಪ್ರದೇಶಗಳ ವಾಸ್ತುಶಿಲ್ಪಗಳ ಶೈಲಿಯಲ್ಲಿ ಸಾ ವಾಸ್ತುಶಿಲ್ಪ ಶೈಲಿಯನ್ನು ಸಾಕಾರಗೊಳಿಸುತ್ತೆ ಲೋಕಸಭೆಯು ಹೊಸ ಸಂಕೀರ್ಣದಲ್ಲಿ ಎಂಟುನೂರ ಎಂಬತ್ತೆಂಟು ಜನರು ಕುಳಿತುಕೊಳ್ಳಬಹುದು ರಾಜ್ಯಸಭೆಯಲ್ಲಿ ಮುನ್ನೂರ ಎಂಬತ್ನಾಲ್ಕು ಜನ ಕುಳಿತುಕೊಳ್ಳಬಹುದು ಆದರೆ ಹಳೆಯ ರಾಜ್ಯಸಭೆಯಲ್ಲಿ ಇನ್ನೂರ ಐದು ಮಂದಿ ಮಾತ್ರ ಕುಳಿತುಕೊಳ್ಬೋದಿತ್ತು ಎರಡು ಸಭಾಂಗಣಗಳಲ್ಲಿ ಒಟ್ಟು ಸಾವಿರದ ಇನ್ನೂರ ಎಪ್ಪತ್ತೆರಡು ಜನ ಕುಳಿತುಕೊಳ್ಬೋದು ಇನ್ನು ಪ್ರಧಾನಿ ಉದ್ಘಾಟನೆ ಮಾಡುತ್ತಿರುವ ತೀವ್ರ ತೀವ್ರ ಚರ್ಚೆಗೆ ಕಾರಣವಾಗಿತ್ತು ಇಪ್ಪತ್ತೈದು ಪಕ್ಷಗಳು ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸುವುದಾಗಿ ಘೋಷಿಸಿವೆ ಮತ್ತೊಂದೆಡೆ ಪ್ರಧಾನಿ ಮೋದಿಯವರ ನೂತನ ಸಂಸತ್ ಭವನ ಉದ್ಘಾಟನಾ ಸಮಾರಂಭವನ್ನು ಬಹಿಷ್ಕರಿಸುವುದಾಗಿ ಇಪ್ಪತ್ತು ವಿರೋಧ ಪಕ್ಷಗಳು ಘೋಷಿಸಿವೆ ಪ್ರಧಾನಿ ಮೋದಿಯವರು ಹತ್ತನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತರಂದು ಈ ರಚನೆಗೆ ಅಂದರೆ ನೂತನ ಸಂಸತ್ ಭವನದ ಇದಕ್ಕೆ ಅಡಿಗಲ್ಲನ್ನು ಹಾಕಿದ್ರು ಆದರೆ ಕೋವಿಡ್ನಿಂದ ಕೆಲಸ ತಡವಾಯಿತು ಜನವರಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಿರ್ಮಾಣ ಪ್ರಾರಂಭವಾಯಿತು ಅಹಮಬಾದ್ ಅಹಮದಾಬಾದ್ ಮೂಲದ ಹೆಚ್ ಸಿ ಎಚ್ ಸಿ ಪಿ ವಿನ್ಯಾಸ ಯೋಜನೆ ಮತ್ತು ನಿರ್ವಹಣೆಯ ಕಟ್ಟಡವನ್ನು ವಿನ್ಯಾಸಗೊಳಿಸಿದೆ ವಾಸ್ತುಶಿಲ್ಪಿ ಬಿಮಲ್ ಪಟೇಲ್ ಇದನ್ನು ವಿನ್ಯಾಸ ಅಸ್ತಿತ್ವದಲ್ಲಿರುವ ಸಂಸತ್ತಿನ ಪಕ್ಕದಲ್ಲಿ ಟಾಟಾ ಪ್ರಾಜೆಕ್ಟ್ಸ್ ಲಿಮಿಟೆಡ್ ಈ ನಿರ್ಮಾಣವನ್ನ ಇದಾಗಿರೋದು ಬರೀ ವಿಸ್ತಾರ ಅಂದ್ರೆ ಸಂಸತ್ ಭವನ ಮಾತ್ರ ಅಕ್ಕಪಕ್ಕ ಎಲ್ಲ ಇನ್ನೂ ಇದೆ ಎಂಡ್ ಆಗುತ್ತೆ ಅಂದ್ರೆ ಇದು ಪೂರ್ಣ ಪ್ರಮಾಣದಲ್ಲಿ ಕ್ಲೋಸ್ ಆದ್ರೆ ವರ್ಷಕ್ಕೆ ಒಂದು ಸಾವಿರ ಕೋಟಿ ಉಳಿತಂತೆ ಬಾಡಿಗೆ ಕಟ್ಟದೆಲ್ಲ ಈ ಸಚಿವರಿಗೆ ಸಂಸದ ಕೆಲಸ ಈ ಭವನ ಎಲ್ಲ ಕೊಡ್ತಿದ್ರಲ್ಲ ಆಮೇಲೆ ಕಚೇರಿಗಳು ಅದೆಲ್ಲ ಬಾಡಿಗೆ ಕಟ್ತಾ ಇದೆ ಬೇರೆ ಬೇರೆ ಕಡೆ ಎಲ್ಲ ಅದನ್ನೆಲ್ಲ ಉಳಿತಾಯ ಮಾಡಿ ಈಗೇನು ವಿಸ್ತಾರ ಈಗ ಏನಿದೆ ಸಂಸತ್ ಭವನ ಅದ್ ಬಿಟ್ಟು ಪಕ್ಕದಲ್ಲೆಲ್ಲ ಇರೋ ಎಲ್ಲಾ ಬಿಲ್ಡಿಂಗ್ ಒಡೆದಾಕಿದ್ದಾರೆ ಈಗ ಅದು ಕಟ್ತಾ ಇದಾರೆ ಇನ್ನು ಅದೆಲ್ಲ ಪೂರ್ಣ ಆಗೋದಕ್ಕೆ ಇಪ್ಪತ್ತ ಆರು ಇಪ್ಪತ್ತೇಳು ಆಗ್ಬಹುದು ಬಟ್ ಇನ್ನು ಉದ್ಘಾಟನೆ ಮಾಡ್ತಿದ್ದಾರೆ ನೆಕ್ಸ್ಟ್ ಮಾನ್ಸೂನ್ ಅಧಿವೇಶನ ಇದರಲ್ಲೇ ಆಗುತ್ತೆ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡ್ತಿರೋದೇ ವಿಪಕ್ಷಗಳಿಗೆ ಒಂದ್ ರೀತಿ ಸಿಟ್ಟು ನರೇಂದ್ರ ಮೋದಿ ಮಾಡ್ಬೇಕಾಗಿರ್ಲಿಲ್ಲ ರಾಷ್ಟ್ರಪತಿಗಳು ಮಾಡ್ಬೇಕಾಗಿತ್ತು ಅಂತ ಆಮೇಲೆ ರಾಜದಂಡವನ್ನ ಪ್ರತಿಷ್ಠಾಪನೆ ಮಾಡ್ತಿರೋದು ಅವಶ್ಯಕತೆ ಇರ್ಲಿಲ್ಲ ಇದು ರಾಜದಂಡ ಇದು ಸರ್ವಾಧಿಕಾರಿಯ ಸರ್ಕಾರ ಅಲ್ಲ ಇದು ಪ್ರಜಾಪ್ರಭುತ್ವ ಸರ್ಕಾರ ಪ್ರಜಾಪ್ರಭುತ್ವದಲ್ಲಿ ಪ್ರಜಾಗಳ ಆಳ್ವಿಕೆ ಇರಬೇಕು ರಾಜದಂಡ ಅಂದ್ರೆ ಒಬ್ಬ ಸರ್ವಾಧಿಕಾರಿ ಕೇಳಿರ್ತಕ್ಕಂತ ಏನು ಸೆಂಗೋಲ್ ರಾಜದಂಡ ಅದು ಬೇಕಾಗಿರ್ಲಿಲ್ಲ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಅವರ ಒಬ್ಬೊಬ್ರು ಸರಿ ಅಂತಾರೆ ಅವ್ರು ತಪ್ಪು ಅಂತಾರೆ ಸರಿ ಅಂತಾರೆ ಅವ್ರು ತಪ್ಪು ಅಂತಾರೆ ಮೋದಿ ಅಭಿಮಾನಿಗಳು ಸರಿ ಅಂತಾರೆ ಮೋದಿ ಅವ್ರ್ ತಪ್ಪು ಅಂತಾರೆ ಎರಡು ಕಡೆ ಕಡೆಗಳಿರ್ತಕ್ಕಂಥ ಜನ ಏನ್ ತಿಳ್ಕೊಬೇಕು ಗೊತ್ತಿಲ್ಲ ಮಾತ್ರ ಮುಂದಕ್ಕೆ ಹೋಗೋಣ